ಜಯ ಹನುಮಂತ ಕೇಸರಿ ನಂದನ ಮಾರುತಿ ರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ. ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ಸಿಂಪಲ್ ಗೃಹಿಣಿ ಇಂದು ನನ್ನ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಈ ದೇವಸ್ಥಾನ ಕಗ್ಗಲೀಪುರ, ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯ ಕಗ್ಗಲೀಪುರ ಗ್ರಾಮದಲ್ಲಿರುವಂತಹ ಹನುಮಂತನ ಗುಡಿ, ಬಹಳ ಒಂದು ಪುರಾತನ ಕಾಲದ ದೇವಸ್ಥಾನ ಇದು ಅಂತಲೇ ಹೇಳಬಹುದು ಸ್ನೇಹಿತರೆ. ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ, ಇಲ್ಲಿ ಬರುವಂತಹ ಭಕ್ತಾದಿಗಳು ಭಕ್ತಿಯಿಂದ ಏನನ್ನಾದರೂ ಬೇಡಿಕೊಂಡ್ರೆ ಅವರು ಅಂದುಕೊಂಡಂತಹ ಕೆಲಸಗಳು ಆಗುತ್ತದೆ, ಕಾರ್ಯಸಿದ್ಧಿ ಆಗುತ್ತೆ ಅಂತಂದರೆ ಈ ಹನುಮಂತ ಬಲಗಡೆ ಹೂವನ್ನು ನೀಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದು ಕೇವಲ ನಂಬಿಕೆ ಅಲ್ಲ, ಇದು ಎಷ್ಟೋ ಜನರ ಭಕ್ತರ ಜೀವನದಲ್ಲಿ ಕಂಡಂತಹ ಒಂದು ಸತ್ಯ ಅಂತಲೇ ಹೇಳ್ಬೋದು. ನೀವು ಈ ವಿಡಿಯೋ ಬಿಗಿನಿಂಗಲ್ಲೇ ನೋಡಿರಬಹುದು, ಯಾವ ರೀತಿ ಪೂಜೆ ಮಹಾಮಂಗಳಾರತಿ ಆಗುವಂತಹ ಸಂದರ್ಭದಲ್ಲಿ ದೇವರು ಹೂವನ್ನು ಕೊಟ್ಟರು ಅಂಥೇಳಿ. ನಾನು ನಿಮಗೆ ಮತ್ತೊಮ್ಮೆ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನೀವೇನಾದರೂ ಕನಕಪುರ ಮುಖ್ಯ ರಸ್ತೆಯಲ್ಲೇನಾದರೂ ಓಡಾಡ್ತೀರಾ, ಕಗ್ಲಿಪುರ ಗ್ರಾಮದ ಬಳಿ ಇದ್ದೀರಾ ಅಂದರೆ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಜೊತೆಗೆ ಇಲ್ಲಿ ಒಂದು ವಿಶೇಷತೆ ಅಂದರೆ, ಈ ಹನುಮಂತನಿಗೆ ವಿಳ್ಯದೆಲೆ ಹಾರ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ, ನನಗೂ ಕೂಡ ಒಳ್ಳೆಯದಾಗಿದೆ, ನಾ ಒಳಿತನ ಕಂಡವಳು ಅಂತಲೇ ಹೇಳ್ಬೋದು. ನನ್ನ ಜೀವನದಲ್ಲಿ ಒಂದು ರೀತಿ ವಿಸ್ಮಯಕಾರಿ ಬದಲಾವಣೆಗಳನ್ನು ನಾನು ಕಂಡಿದ್ದೀನಿ. ನೋಡಿ ಸ್ನೇಹಿತರೆ, ದೇವರು ಹೂವನ್ನು ನೀಡುತ್ತಿರುವ ದೃಶ್ಯವನ್ನು ಶೇರ್ ಮಾಡ್ತೀನಿ. ಜಯ ಹನುಮಂತ ಕೇಸರಿ ನಂದನ ಮಾರುತಿ ರಾಯ ವಾನರ ಯೋಧ. ದೇವಾಲಯದಲ್ಲಿ ವಾರಕ್ಕೊಮ್ಮೆ ಆದರೂ ಹಿರಿಯರೆಲ್ಲ ಸೇರಿ ಭಜನೆ ಮಾಡ್ತಾರೆ, ಆ ದೃಶ್ಯವನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಮತ್ತು ಈ ದೇವರಿಗೆ ವಿಳ್ಯದೆಲೆ ಹಾರ ಬಹಳನೇ ಶ್ರೇಷ್ಠ. ಈ ಎಲೆ ಹಾರ ಯಾವ ರೀತಿ ಒಲಿಯೋದು ಅಂತ ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲಲ್ಲಿ ಎರಡು ವಿಡಿಯೋಗಳನ್ನು ಹಾಕಿದ್ದೇನೆ, ನೀವು ಕೂಡ ನೋಡಿ. ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಆಂಜನೇಯನಿಗೆ ಎಲೆ ಹಾರವನ್ನು ಒಲಿದು ಕೊಡಿ. ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಹನುಮಂತನಲ್ಲಿ ಪ್ರಾರ್ಥಿಸ್ತೇನೆ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.